ಬಿಜೆಪಿ ಸಭೆಗೆ ಚಕ್ಕರ್. ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದೆ ಬಿಜೆಪಿ ಅಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸ್ವಪಕ್ಷದ ನಾಯಕರ ವಿರುದ್ಧವೇ ಈಗ ಸಿಡಿಸಿದ್ದಾರೆ ಬಿಜೆಪಿ ನಾಯಕ ಪ್ರಮುಖರ ವಿರುದ್ಧ ಮುನಿಸು ಬಿಎಲ್ ಸಂತೋಷ್ ಸಭೆಗೆ ಗೈರಾಗಿದ್ದಾರೆ. ಕೇಸರಿ ಕಲಿಗಳ ವಿರುದ್ಧ ಈಗ ಮಾಜಿ ಮಂತ್ರಿ ಬಹಿರಂಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕ? ಸ್ಫೋಟಕ ಹೇಳಿಕೆ ಅಂತಾನೆ ಹೇಳಬಹುದು. ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದೆ ಬಿಜೆಪಿ ಅಂತ ಇಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಾಯಕರು. ಹಾಗಾದ್ರೆ ಏನಾಗ್ತಾ ಇದೆ? ಅದು ಕೂಡ ಸ್ವಪಕ್ಷದ ಪಕ್ಷದ ವಿರುದ್ಧವೇ ಈಗ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರೋದು ಯಾಕೆ? ಅದರಲ್ಲೂ ಕೂಡ ಮುಖ್ಯವಾಗಿ ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದೆ ಬಿಜೆಪಿ ಅವರು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತ ಸಂತೋಷ ಸಭೆಗೆ ಗೈರಾಗಿದ್ದಾರೆ, ಇವತ್ತು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ಸ್ವಪಕ್ಷದಲ್ಲಿ ಬಿಜೆಪಿ ನಾಯಕರು ಈಗ ತಲ್ಲಣ ಆಗ್ತಿದ್ದಾರೆ. ರೇಣುಕಾಚಾರ್ಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಹೊಸವರಿಗೆ ಟಿಕೆಟ್, ತಮ್ಮ ಪಣ ಸೃಷ್ಟಿಸಿಕೊಂಡು ಸಿಎಂ ಆಗುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸ್ವಪಕ್ಷದ ವಿರುದ್ಧ. ಅದರಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿಯೇ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಹತ್ವದ ಸಭೆ ಇತ್ತು, ನಿನ್ನೆ ಆ ಸಭೆಗೆ ಹೋಗಿಲ್ಲ. ಇವತ್ತು ನಡೆದ ಬಿಜೆಪಿ ನಾಯಕರ ವಿರುದ್ಧ ತಿರುಗು ಬಾಣವನ್ನ ಬಿಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು ರೇಣುಕಾಚಾರ್ಯ ಅವರಿಗೆ? ಕಾಂಗ್ರೆಸ್ ಮೇಲೆ ಒಲವಾಯ್ತ, ಬಿಜೆಪಿ ಬೇಡವಾಯ್ತ, ಇತ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಶೆಟ್ಟರ್ ಈಶ್ವರಪ್ಪಗೆ ಟಿಕೆಟ್ ತಪ್ಪಿಸಿದ್ದೆ ಬಿಎಲ್ ಸಂತೋಷ್, ಕೆಎಸ್ ಈಶ್ವರಪ್ಪನವ್ರಿಗೂ ಟಿಕೆಟ್ ಕೊಡಬಾರ್ದು, ಹಾಗೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಟಿಕೆಟ್ ಕೊಡಬಾರ್ದು ಅಂತ ಹೈಕಮಾಂಡ್ಗೆ ಕಿವಿಮಾತನ್ನ ಹೇಳಿದ್ರಂತೆ ಬಿಎಲ್ ಸಂತೋಷ್. ಈಗ ಹೇಳ್ತಾ ಇದ್ದಾರೆ ರೇಣುಕಾಚಾರ್ಯ ಅವರು. ಹಾಗಾದ್ರೆ ಮುಂದೆ ಏನ್ ಹೇಳಿದ್ರು ಕೇಳ್ತಾ ಹೋಗೋಣ. ಬಿಜೆಪಿ ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು, ಚರ್ಚೆಗೆ ಸಿದ್ಧ. ನಾನು ಲೋಕಾಯುಕ್ತ ಕೊಟ್ಟದ್ದು ನಮ್ಮವರೇ. ಆದರೆ ಸಂತೋಷ್ ಹೆಗಡೆಯವರು ಏನು ಯಡಿಯೂರಪ್ಪ ನನ್ನ ನಿರಪ್ಪ ಅಪರಾಧಿ ಅಂತ ಹೇಳಿಲ್ಲ. ಯಾವುದೋ ಒಂದು ಪಾಯಿಂಟ್ ಹಾಕಿದ್ರು. ಸಿಬಿಐ ಕೊಟ್ಟವ್ರು ಯಾರು? ನಾನು ಜನರ ಮುಂದೆ ಹೇಳ್ತೀನಿ ಸತ್ಯಾಂಶ ಯಾರು ಅಂತ ಹೇಳ್ತೀನಿ. ಮುಂದೆ ಸಿಬಿಐ ಕೊಟ್ಟದ್ದು ಯಾರು, ಲೋಕಾಯುಕ್ತ ಕೊಡಿಸಿದ್ದಾರೆ ಅಂತ ನಾನು ಗಟ್ಟಿಯಾಗಿ ಹೇಳ್ತೀನಿ. ಯಡಿಯೂರಪ್ಪನವ್ರು ಮೂಲೆ ಗುಂಪಾಡಿದ್ರು, ನಿಮಗೆ ಅಯ್ಯೋ ಅನಿಸ್ತಿಲ್ಲ? ನೀವ್ಯಾರು ಪಾರ್ಟಿ ಕಟ್ಟಿಲ್ಲ, 2005-06 ಬಂದು ಅಲ್ಲಿ ಕೂತದ್ದು ಬಿಜೆಪಿ ಆಗ್ತದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ನಾಟಕ, ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯನ್ನು ರಿಮೋಟ್ ಥರ ಇಟ್ಕೊಂಡು ಆಟ ಆಡಿಸ್ತಿದ್ದೀರಿ. ಬಿಜೆಪಿ ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು, ಚರ್ಚೆಗೆ ಸಿದ್ಧ. ನಾನು ಹೇಳ್ತೀನಿ ಲೋಕಾಯುಕ್ತ ಕೊಟ್ಟದ್ದು ನಮ್ಮವರೇ. ಆದರೆ ಸಂತೋಷ್ ಹೆಗಡೆಯವರು ಏನು ಯಡಿಯೂರಪ್ಪ ನನ್ನ ನಿರಪ್ಪ ಅಪರಾಧಿ ಅಂತ ಹೇಳಿಲ್ಲ. ಯಾವುದೋ ಒಂದು ಪಾಯಿಂಟ್ ಹಾಕಿದ್ರು. ಸಿಬಿಐ ಕೊಟ್ಟವ್ರು ಯಾರು? ನಾನು ಜನರ ಮುಂದೆ ಹೇಳ್ತೀನಿ ಸತ್ಯಾಂಶ ಯಾರು ಅಂತ ಹೇಳ್ತೀನಿ. ಮುಂದೆ ಸಿಬಿಐ ಕೊಟ್ಟದ್ದು ಯಾರು, ಲೋಕಾಯುಕ್ತ ಕೊಡಿಸಿದ್ದಾರೆ ಅಂತ ನಾನು ಗಟ್ಟಿಯಾಗಿ ಹೇಳ್ತೀನಿ. ಯಡಿಯೂರಪ್ಪನವ್ರು ಮೂಲೆ ಗುಂಪಾಡಿದ್ರು, ನಿಮಗೆ ಅಯ್ಯೋ ಅನಿಸ್ತಿಲ್ಲ? ನೀವ್ಯಾರು ಪಾರ್ಟಿ ಕಟ್ಟಿಲ್ಲ, 2005-06 ಬಂದು ಅಲ್ಲಿ ಕೂತದ್ದು ಬಿಜೆಪಿ ಆಗ್ತದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ನಾಟಕ, ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯನ್ನು ರಿಮೋಟ್ ಥರ ಇಟ್ಕೊಂಡು ಆಟ ಆಡಿಸ್ತಿದ್ದೀರಿ. ಬಿಜೆಪಿ ಕಟ್ಟಿ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ. ಬಿಎಲ್ ಸಂತೋಷ್, ಈಗಾಗಲೇ ಜಗದೀಶ್ ಶೆಟ್ಟರ್ ಹಾಗೆ ಕೆಎಸ್ ಈಶ್ವರಪ್ಪನವರಿಗೆ ಟಿಕೆಟ್ ನೀಡಬಾರ್ದು ಅಂತ ಆದೇಶವನ್ನ ಹೊರಡಿಸಿದ್ದೆ ಅವರು. ಪಕ್ಷವನ್ನ ಈ ಹಿಂದಿನಿಂದಲೂ ಕೂಡ ಕಟ್ಟಿ ಬೆಳೆಸಿರೋರು ಯಡಿಯೂರಪ್ಪನವರು. ಅವ್ರಿಗೆ ಈಗ ಸ್ಥಾನಮಾನ ಕಡಿಮೆ ಆಗ್ತಾ ಇದೆ, ಹಾಗಾಗಿನೇ ನಾನು ಸಭೆಗೆ ಹೋಗ್ಲಿಲ್ಲ. ಕೆಲ ದಿನಗಳಿಂದಲೂ ಕೂಡ ರೇಣುಕಾಚಾರ್ಯ ಅವರು ನಿರಂತರವಾಗಿ ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಯಾಕೆ ಈಗಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಸಭೆಗೆ ಗೈರಾಗಿರೋದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಆಪ್ತರು ಕೂಡ ಹೌದು, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು, ಏನು ಕೃಷಿ ಸಚಿವರಾದಂತಹ ಎನ್ ಚರುವರಾಯಸ್ವಾಮಿ ಅವರನ್ನ ಭೇಟಿ ಮಾಡಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. 2011ರಲ್ಲಿ ಅಧಿಕಾರದಿಂದ ಇಳಿಸಿದ್ರಿ, ಏನು ತಪ್ಪು ಪಡೆದ್ರಿ? ಯಡಿಯೂರಪ್ಪನವರು ಸಿಬಿಐ ಕೊಟ್ಟಾರೆ ಯಾರು, ಲೋಕಾಯುಕ್ತ ಕೊಟ್ಟಾರೆ ಯಾರು, ನನಗೇನು ಮಾಹಿತಿ? ರಾಜ್ಯ ಜನರಿಗೆ ಹೇಳ್ತಿದ್ದ ಸಿಬಿಐ ಕೊಡಿಸಿದ್ದು ನೀವೇ. ಯಡಿಯೂರಪ್ಪ ತಪ್ಪು ಮಾಡಿಲ್ಲ, ಅಪರಾಧ ಮಾಡಿಲ್ಲ, ಲೋಕಾಯುಕ್ತ ಕೊಡಿಸಿದ್ದು ನೀವೇ. ರಾಜ್ಯ ಜನರಿಗೆ ಗೊತ್ತಾಗಬೇಕು ಯಡಿಯೂರಪ್ಪನವರು ಅಪರಾಧಿ ಅಲ್ಲ, ನಿರಪರಾಧಿ. ಅಂದು 2003ರಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯ ಸೋಲ್ತದೆ, 41 ಸೀಟ್ ಬಂದ್ರಿ, ಏನಾಯ್ತು?
ಮತ್ತೆ ಯಡಿಯೂರಪ್ಪನವರು ಪುನಃ ವಾಪಸ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡ್ರು ರಾಷ್ಟ್ರೀಯ ನಾಯಕರು. ಅದಾದಮೇಲೆ ಯಡಿಯೂರಪ್ಪರ ನೇತೃತ್ವದಲ್ಲಿ ಲೋಕಸಭೆ ಅಲ್ಲಿ ವಿಧಾನಸಭೆ 104 ಸ್ಥಾನ ಬಂದು 105 106, ಆ ಸಂದರ್ಭದಲ್ಲಿ ಲೋಕಸಭೆಗೆ ಯಡಿಯೂರಪ್ಪ ಸ್ಪರ್ಧೆ ಮಾಡಿ ಎಂ ಪಿ ಆದರು, 25 ಸೀಟ್ ಬಂದರು. ಅದ ಕಾರಣ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೆ ಕೊಡುಗೆ ಇಲ್ಲ ಅಂತ ಹೇಳೋದು. ಆದರೆ ಇದು ವರ್ಚಸ್ಸು. ಈಗ ಮೋದಿ ಜಗದೀಶ್ ಶೆಟ್ಟಿ ಏನು ಅಪರಾಧ ಮಾಡಿದ್ರು, ಅವ್ರಿಗೇನು ವಯಸ್ಸಾಗಿತ್ತ? ಅವ್ರ ತಂದೆಯವರು ಜನಸಂಘದ ಕಾಲದಲ್ಲಿ ಬಂದಂಥವ್ರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಂತಾರೆ, ಅವರು ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ನೀವು ಇದನ್ನ ಹೇಳಬೇಕು ಜನರಿಗೆ. ಎಲ್ಲ ಒಂದು ಕಡೆ ಲಿಂಗಾಯತ ವಿರೋಧಿ ಮಾಡ್ತಿದ್ದೀರಿ, ಲಕ್ಷ್ಮಣ ಸೇರಿ ಕಡೆಗಣಿಸ್ತೀರಿ ಅಂದು ಯಡಿಯೂರಪ್ಪನ ಇಡೀ ರಾಜ್ಯದ ಉದ್ದಕ್ಕೆ ಸುತ್ತಾದ ಹುಚ್ಚ ಅಂತಂದ್ರು ಇವರು. ಆ ಟೈಪಿಸ್ ಕಳಿಸ್ತೀರ ಅವರು. ಯಡಿಯೂರಪ್ಪನಿಗೆ ಸಾಥ್ ಕೊಡದ್ದು ದಿವಂಗತ ಅನಂತ್ ಕುಮಾರ್, ಅವ್ರು ನೆನಪು ಮಾಡ್ಕೋತೀನಿ. ದಿವಂಗತ ಅನಂತ್ ಕುಮಾರ್ ಕರ್ನಾಟಕ ರಾಜ್ಯದ ವಾಸ್ತವಾಂಶವನ್ನು ಕೇಂದ್ರ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಾಯಿದ್ರು. ಅನಂತ್ ಕುಮಾರ್ ಅವ್ರ ಮನೇಲಿ ಟಿಕೆಟ್ ಕೊಡಲಿಲ್ಲ, ಇರಲಿ, ಅದು ಬೇರೆ, ಅದು ಅವ್ರ ವ್ಯಕ್ತಿ ವಿಚಾರ. ಮತ್ತು ಈಶ್ವರಪ್ಪನವರು ಏಕೈಕ ಕುರುಬ ಸಮಾಜ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಈಶ್ವರಪ್ಪನವರು, ಅವ್ರಿಗೆ ವಯಸ್ಸಾಗಿತ್ತ? ನೋಡಿ, ಎಲ್ಲರೂ ಪಾರ್ಟಿಯಿಂದ ಹೊರಗಡೆ ಕಳ್ಸಕ್ಕೆ ಕೊಟ್ಟಿದ್ದೀವಿ. ನೀವು 72 ಜನರಿಗೆ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ಅಂದರೆ ತಾವು ಮುಖ್ಯಮಂತ್ರಿ ಆಗಬೇಕಾದ ಉದ್ದೇಶದಿಂದಲ್ಲ, ತಮ್ಮ ಪಟಲಾಮ್ ಇರ್ಬೇಕ. ನನಗೆ ನೇಮಿರೈತೆ ಹಾಕಿ ಹೇಳ್ತಾರೆ, ಯಾರು ಫೋನ್ ಮಾಡಿ ಹಣ ನನಗೆ ಟಿಕೆಟ್ ಕೊಡಲಿಲ್ಲ, ಜೆ ಡಿ ಎಸ್ಸಿಂದ ತಗೊಂಡು ಕೊನೆ ನಡೆಸಲಿ ನಾನು ಎಮ್ ಎಲ್ ಎ ಆದ ಅಂತ ಹೇಳ್ತಾರೆ. ಬಿ ಜೆ ಪಿ ಸೋಲಿಗೆ ಇವರು ಕೊಟ್ಟಂಥ ಕೆಲವು ಪ್ಲಾನ್, ಹಣ ಮೀಸಲು ಹಾಕಿರ್ಬೋದು ಅಥವಾ ಎನ್ ಪಿ ಎಸ್ ನೌಕರು ಅಕ್ಕಿ ಕಟ್ ಮಾಡಿದ್ದು, ಭಾಳಷ್ಟು ದೌರ್ಬಲ್ಯದಿಂದ ಸೋಲಿಗೆ. ಜಗದೀಶ್ ಶೆಟ್ಟಿ ಏನು ಅಪರಾಧ ಮಾಡಿದ್ರು ಅವ್ರಿಗೆ? ಸೊ ಗಮನಿಸ್ತಾ ಇದ್ದೀರಿ ರೇಣುಕಾಚಾರ್ಯ ಅವರ ಹೇಳಿಕೆಯನ್ನು. ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಮೂಲ ಕಾರಣ ಇವರೇನೆ, ಅವ್ರಿಗೇನು ವಯಸ್ಸಾಗಿತ್ತ? ಹಾಗೆ ಕೆ ಎಸ್ ಈಶ್ವರಪ್ಪನವ್ರಿಗೂ ಕೂಡ ಟಿಕೆಟ್ ಕೊಡಿಸ್ಲಿಲ್ಲ, ಅದಕ್ಕೂ ಕೂಡ ಪ್ರಮುಖ ಕಾರಣ ಬಿ ಎಲ್ ಸಂತೋಷ್ ಅವರೇ. ಒಟ್ಟಾರಿಯಾಗಿ ಬಿ ಜೆ ಪಿ ಸೋಲೋದಕ್ಕೆ ಪ್ರಮುಖ ಕಾರಣನೇ ಬಿ ಎಲ್ ಸಂತೋಷ್. ಈಗಾಗಲೇ ಯಡಿಯೂರಪ್ಪ ಹಾಗೆ ಪುತ್ರ ಶಿಕಾರಿಪುರ ಶಾಸಕರಾದಂತಹ ಬಿ ವೈ ವಿಜಯೇಂದ್ರ ಅವರನ್ನು ಕೂಡ ಪಕ್ಷದ ನಾಯಕರು ಕಡೆಗಣಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರಿಯಾಗಿ ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ರೆ ಬಿಜೆಪಿಗೆ ಲಾಭ ಇಲ್ಲ, ಬಿ ಎಲ್ ಸಂತೋಷ್ ಅವರನ್ನ ನಂಬಿಕೊಂಡ್ರೆ ಏನೂ ಲಾಭ ಇಲ್ಲ. ಇತ್ತ ಹೈಕಮಾಂಡ್ ಕೂಡ ಗಮನ ಹರಿಸಬೇಕಾಗುತ್ತೆ. ಬಿ ಎಲ್ ಸಂತೋಷ್ ಅವರನ್ನ ಬಿ ಎಲ್ ಸಂತೋಷ್ ಅವರು ಕೊಟ್ಟಂತಹ ಸಲಹೆಗಳನ್ನ ಪಡ್ಕೊಂಡೇ ಈಗ ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿದೆ ಅಂತ ಇತ್ತ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಈ ಹೇಳಿಕೆಯನ್ನು ಕೊಡೋದಕ್ಕೂ ಮುಂಚೆ ರೇಣುಕಾಚಾರ್ಯ ಅವರು ಈ ಹಿಂದೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ, ಹಾಗೆ ಕಂದಾಯ ಸಚಿವರಾದಂತಹ ಕೃಷ್ಣೇಗೌಡರು ಕೂಡ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಹೊನ್ನಾಳಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೆಸಿದ್ದಾರೆ. ಈಗ ಏಕಾಏಕಿ ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಯಾಕೆ ಅನ್ನುವಂತಹ ಕುತೂಹಲ ಹಾಗೆ ಅಚ್ಚರಿಯೂ ಕೂಡ ಮೂಡ್ತಾ ಇರುತ್ತೆ.